ಸರಿಯಾದ ಒಂದು ಅಸಮಾಧಾನ ಕೂಡ ಒಂದಷ್ಟು ಬೇಸರ ಕೂಡ ವ್ಯಕ್ತಪಡಿಸಿದ್ದೀರಿ ನೀವು ಈಗಾಗಲೇ. ಆದ್ರೆ ನಿಮ್ಮನ್ನ ಮಾತಾಡುವಂತದ್ದು ಫೋನ್ ಮುಖಾಂತರ ಸಂಪರ್ಕ ಪ್ರಯತ್ನ ಮಾಡಿದ್ರಂತ ವರಿಷ್ಠರು ಫೋನ್ ಮಾಡಿದ್ರು. ನಾನು ಹೇಳಿದೆ ಈಗ ಮಾಡಿಕೊಂಡೇ ಬಂದುಬಿಟ್ಟಿದ್ದೀರಿ, ಈಗ ಮದುವೆ ಮಾಡ್ಕೊಂಡು ಬಂದಿದ್ದೀರಿ, ಹೆಣ್ಣು ಮನೆ ಒಳಗೆ ತಗೊಳೋದು ಹೊರಗೆ ಕಳಿಸೋದು ಇದೇ ಉಳಿದಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನು ಮದುವೆನೇ ಒಪ್ಪಲ್ಲ ಅಂತಂತ ಹೇಳಿದ್ರೆ ಪ್ರಶ್ನೆ ಬೇರೆ ಆಗುತ್ತೆ. ಆದ್ದರಿಂದ 14ನೇ ತಾರೀಕು ಎಲ್ಲರ ಅಭಿಪ್ರಾಯ ಕೇಳಿ ವರಿಷ್ಠರ ಜೊತೆಗೆ ದೇವೇಗೌಡರ ಜೊತೆಗೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಹೌದು, ಅನೇಕ ಪ್ರಶ್ನೆಗಳು ಇರ್ತಾವೆ ಅವಾಗ. ಈಗ ಆಗದೇ ಇರ್ತಕ್ಕಂಥ ಪಕ್ಷದ ಸಿದ್ಧಾಂತಗಳಿಗೆ ಅದನ್ನು ನಾವು ಜೀರ್ಣಿಸ್ಕೊಂಡಿದ್ದೀನಿ. ನಾನು ವಿಷಕಂಠನಾಗಿ ಈಗಲೂ ವಿಷಕಂಠನೇ, ಡೈಲಿ ವಿಷ ಕುಡಿತಾ ಇದ್ದೀನಿ. ಸರ್, ಈಗ ತಾವು JDS ರಾಜ್ಯಾಧ್ಯಕ್ಷರಾಗಿದ್ದೀರಿ, ಆದರೆ ಮುಸ್ಲಿಂ ಮತಗಳೇ ಬರಲಿಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ಒಂದು ಮಾತು. 20% ವೋಟ್ ಬಂದಿದ್ದಾವೆ ಕುಮಾರಸ್ವಾಮಿ ಅವರಿಗೆ, 18,000 ಬಂದಿದೆ, ಅವರೇ ಒಪ್ಕೊಂಡಿದ್ದಾರೆ ಹೌದು ನನಗೆ ಬಂದಿದೆ ಅಂತ. 19 ಜನರಲ್ಲಿ 17 ಜನಕ್ಕೆ ಮುಸ್ಲಿಂ ಮತಗಳಿಂದ ಗೆದ್ದಿರ್ತಕ್ಕಂಥದ್ದು, ಇಲ್ದ್ರೆ ಆ ಸಂಖ್ಯೆ 2 ಇಳಿತಿತ್ತು. ಇದು ಗೆದ್ದು ಬಂದಿರತಕ್ಕಂಥ MLAಗಳು ಕೂಡ ಒಪ್ಕೊಂಡಿದ್ದಾರೆ ಹೌದು ನಮಗೆ ಮತ ಬಂದಿದೆ ಅಂತ. ಇದು ಕೊನೆಯ ಮೂಮೆಂಟ್ನಲ್ಲಿ BJPಯ ದುರಾಡಳಿತ, BJPಯನ್ನು ಕಿತ್ತೇ ಹೊರಗೆ ಹಾಕಬೇಕು ಅಂತಂಥೇಳಿ ಸಂಕಲ್ಪ ಮಾಡಿದ್ದು ಒಂದು. ಮತ್ತು ಕುಮಾರಸ್ವಾಮಿಯವರ ಖುದ್ದು ಒಂದು ವಿಡಿಯೋ ವೈರಲ್ ಆಗಿದೆ, ಎಲ್ಲೇ JDS ಶಕ್ತಿ ಇಲ್ಲವೋ ಅಲ್ಲಿ ಕಾಂಗ್ರೆಸ್ಸಿಗೆ ಮತ ಕೊಡಿ ಅಂತ ಕುಮಾರಸ್ವಾಮಿನೇ ಹೇಳಿದ್ದಾರೆ. ಆ ವಿಡಿಯೋನ ಉಪಯೋಗಿಸ್ಕೊಂಡ್ರೆ ಅವರು. ಸೊ ಅದೇನಾಗಿದೆ ಅಂತ ಹೇಳಿದ್ರೆ ಅದು ಕೂಡ ತಪ್ಪಾಯಿತು. ಆಮೇಲೆ ನಿಮ್ಮ ಚಿಕ್ಕಮಗಳೂರು ಭೋಜೇಗೌಡರು ವಿಧಾನ ಪರಿಷತ್ತಿನ ನಮ್ಮ ಫ್ಲೋರ್ ಲೀಡರು, ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟರು ಇಲ್ಲ ಕಾಂಗ್ರೆಸ್ಸಿಗೆ ವೋಟ್ ಕೊಡ್ರಿ ಅಂತೇಳಿ ಅಂತ. ಮತ್ತು ಕೊನೆಯ ಹಂತ 5-10 ದಿವಸಕ್ಕಿದ್ದಾಗ ಸಂಪನ್ಮೂಲ ಕೊರತೆಯಿಂದ ಅನೇಕ ಜನ ಕ್ಯಾಂಡಿಡೇಟ್ಗಳು ಹಿಂಸರಿದ್ರು. ಸೊ ಇವೆಲ್ಲ ಅಡ್ವರ್ಸ್ ಎಫೆಕ್ಟು BJPಯ ದುರಾಡಳಿತ ಕಾಂಗ್ರೆಸ್ಸಿಗೆ ಅವರು ನಿರೀಕ್ಷಣೆ ಮಾಡದಿರೋಷ್ಟು ಹೆಚ್ಚು ಸ್ಥಾನ ಅವರಿಗೆ ಸಿಕ್ತು. ಸೊ ಹಾಗಾಗಿ ನಾವು ಇದರಿಂದ ಆತಂಕ ಪಡಬೇಕಾದಂಥದ್ದಿಲ್ಲ. 2 ML ಇದ್ದಂಥ ಜನತಾ ದಳ 100 19ರಿಂದ ಮತ್ತು ನಾವು 100 ಆಗ್ತಕ್ಕಂಥದ್ದು ದೊಡ್ಡದಲ್ಲ. ಪ್ರಜಾಪ್ರಭುತ್ವದಲ್ಲಿ ನಾವು ಜನರ ಎದುರುಗಡೆ ಹೋಗಿ ವಿಶ್ವಾಸ ಗಳಿಸಿ ಯಾವ ಮತ ನಮಗೆ ಬರಲಿಲ್ವೋ ಬರಲಿಲ್ಲ ಅನ್ನೋಕ್ಕಿಂತ ದೂರೋಕ್ಕಿಂತ ಬದಲು ಬರದೇ ಇರೋದಕ್ಕೆ ಕಾರಣ ಏನು, ಆ ಕಾರಣ ಹುಡುಕಿ ಆ ಕಾರಣವನ್ನು ಸರಿ ಮಾಡಿಕೊಂಡ್ರೆ ಆಗತ್ತೆ.